ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಗಣಾಧಿಪತಯೇ ನಮಃ. ಎನ್ನ ಆಧ್ಯಾತ್ಮ ಬಂಧುಗಳೇ, ಸರ್ವಜ್ಞ ಕವಿ ನಾವು ಯಾವ ಸಮಯದೊಳಗೆ ದೇವರ ನಾಮವನ್ನು ಸ್ಮರಣೆ ಮಾಡಿದರೆ ನಮಗೆ ಅಖಂಡವಾದ ಫಲ ಪ್ರಾಪ್ತಿಯಾಗ್ತತಿ ಅಂತಕ್ಕಂಥದ್ದನ್ನು ತನ್ನ ಒಂದು ದಿವ್ಯ ಜ್ಞಾನದ ಅರಿವಿನಿಂದ ತನ್ನ ಒಂದು ತ್ರಿಪದಿಯೊಳಗೆ ಬಹಳಷ್ಟು ಸುಂದರವಾಗಿ ಬರೀತಾನೆ. ಪರಮಾತ್ಮನನ್ನು ಪೂಜೆ ಮಾಡಲಿಕ್ಕೆ ಎಲ್ಲ ಸಮಯವೂ ಸಹಿತ ಸೂಕ್ತವಾದಂಥದ್ದಲ್ಲ. ಆದ್ದರಿಂದ ನಮ್ಮ ಸನಾತನ ಪರಂಪರೆಯೊಳಗೆ ದೇವರ ಪೂಜೆಯನ್ನು ಮಾಡಲಿಕ್ಕೆ ಕೆಲವೊಂದಿಷ್ಟು ಗಳಿಗೆಗಳನ್ನು, ಕೆಲವೊಂದಿಷ್ಟು ನಕ್ಷತ್ರಗಳು ಇರ್ತಕ್ಕಂಥ ಸಮಯಗಳನ್ನು, ಕೆಲವೊಂದಿಷ್ಟು ಆ 24 ಗಂಟೆ ಅವಧಿಯೊಳಗೆ ಕೆಲವೊಂದಿಷ್ಟು ಗಂಟೆಗಳನ್ನು ದೇವರ ಒಂದು ಸ್ಮರಣೆಗೆ, ದೇವರ ಪೂಜೆಗಾಗಿ ಮೀಸಲಿಟ್ಟಂತಹ ಒಂದು ಸಿದ್ಧಾಂತವನ್ನು ನಾವು ನೋಡ್ತೇವೆ. ಆದ್ದರಿಂದ ಆ ವೇದದ ಒಂದು ಆಧಾರದ ಮೇಲೆ ನಿರ್ಣಯವಾದಂಥ ಆ ಸಮಯವನ್ನು ಯೋಚಿಸಿ ನಾವು ಪೂಜೆಯನ್ನು ಮಾಡಿದಾಗ ಮಾತ್ರ ಆ ಸಮಯದೊಳಗೆ ನಾವು ಏನನ್ನು ಬೇಡ್ಕೊಳ್ತೇವಲ್ಲ, ನಾವು ಏನನ್ನು ಆ ಪರಮಾತ್ಮನಲ್ಲಿ ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಮಾಡ್ತೇವಲ್ಲ, ಅವು ಸಹಿತ ನಮಗೆ ನೆರವೇರ್ತವ. ಉಳ್ಕಾದ್ದು ನಮಗೆ ಯಾವಾಗ ಸಮಯ ಸಿಕ್ಕೇತವಾಗ ಪರಮಾತ್ಮನನ್ನು ಪೂಜೆ ಮಾಡಿದ್ರೆ ಆ ಪೂಜೆಯ ಫಲ ನಮಗೆ ಸಿಗುವುದಿಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ, ಖಡಾಖಂಡಿತವಾಗಿ ಸರ್ವಜ್ಞ ಕವಿ ತನ್ನ ಒಂದು ತ್ರಿಪದಿಯೊಳಗೆ ಬರೀತಾನೆ. ನಿತ್ಯವೂ ಶಿವನತ ಹೊತ್ತಾರೆ ನೆನೆದಿಹರೆ, ನಿತ್ಯವೂ ಶಿವನತ ಹೊತ್ತಾರೆ ನೆನೆದಿಹರೆ, ಉತ್ತಮದ ಗತಿಯು ತನಗಹುದಲ್ಲದೆ ಮೃತ್ಯು ಕಾಣಯ್ಯ ಸರ್ವಜ್ಞ. ಪ್ರತಿನಿತ್ಯ ಪರಮಾತ್ಮನನ್ನು ನಾವು ಯಾವಾಗ ಪೂಜೆ ಮಾಡಬೇಕು ಅಂತಂದ್ರೆ ಹೊತ್ತಾರೆ ನೆನೆದಿಹರೆ ಅಂದ್ರೆ ಆ ತಾರೆ, ತಾರೆ ಅಂದರೆ ಸೂರ್ಯ. ಸೂರ್ಯ ತಾನು ಏನು ಉದಯ ಆಗ್ತಕ್ಕಂಥ ಸಮಯ, ಆ ಉದಯದ ಸಮಯದ ಒಳಗೆ ಅಥವಾ ಉದಯಕ್ಕಿಂತ ಮುಂಚೆ ಆ ಬ್ರಾಹ್ಮಿ ಮುಹೂರ್ತದೊಳಗೆ 6 ಗಂಟೆಯ ಒಂದು ಸುಸಂದರ್ಭದೊಳಗೆ, ಅದಕ್ಕಿಂತನೂ ಮುಂಚೆ ಎಷ್ಟು ಆ ಒಳ್ಳೆಯ ದೇವ ಸಮಯ ಇರ್ತದಲ್ಲ, ಆ ದೇವ ಸಮಯದೊಳಗೆ ನಾವು ಪೂಜೆಯನ್ನು ಮಾಡಿದ್ದು ನಿಜ ಇದ್ರೆ ನಮಗೇನಾಗ್ತದಂದ್ರೆ ನಮಗೆ ಉತ್ತಮದ ಗತಿಯು ಅಂತ ಹೇಳ್ತಾರೆ. ಗತಿ ಅಂತಂದರೆ ಇಲ್ಲಿ ಗ್ರಹಗಳ ಚಲನೆ ಅಂತ ಹೇಳಿ ಸೈದ್ಧಾಂತಿಕವಾಗಿ ನಾವು ವಿಶ್ಲೇಷಣೆಯನ್ನು ಮಾಡ್ತೇವೆ. ಗತಿ ಅಂತಂದರೆ ಆ 9 ಗ್ರಹಗಳ ಒಂದು ಚಲನೆಯನ್ನು, ಆ ಎಲ್ಲ ಗ್ರಹಗಳು ನೀಚ ಸ್ಥಾನದೊಳಗಿದ್ದರೂ ಸಹಿತ ಅವುಗಳ ಗತಿಗಳು ಬದಲಾಗಿ ನಮಗೆ ಒಳ್ಳೆಯ ಫಲಿತಾಂಶ, ಒಳ್ಳೆಯ ಫಲ ಸಿಗ್ತತಿ ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ತನ್ನ ಒಂದು ತ್ರಿಪದಿಯೊಳಗೆ ಬರೀತಾನೆ. ಅದಕ್ಕೆ ನಿತ್ಯವೂ ಶಿವನತ ಹೊತ್ತಾರೆ ನೆನೆದಿಹರೆ, ಉತ್ತಮದ ಗತಿಯು ತನಗಹುದಲ್ಲದೆ ಮೃತ್ಯು ಕಾಣಯ್ಯ ಸರ್ವಜ್ಞ ಅಂತ. ಆ ಉತ್ತಮ ಗತಿ ನನಗೆ ಸಾವು ಬಂದಿದ್ರೂ ಸಹಿತ ಅದು ಸಹಿತ ನಮಗೆ ಬದಲಾಗಿ ಹೋಗಿ ಆ ಪರಮಾತ್ಮನ ಒಲುಮೆ ಆಗ್ತತಿ ಅಂದ್ರೆ ಮೃತ್ಯುವನ್ನು ತೆಪ್ಪಿಸತಕ್ಕಂಥ ಶಕ್ತಿ ಯಾರಿಗೈತಿ ಅಂದ್ರೆ ಮೃತ್ಯುಂಜಯನಿಗೆ ಮಾತ್ರ ಐತಿ. ಕಾಲನೆಯನ್ನು ದೂರ ಮಾಡುವಂಥದ್ದು, ಕಾಲ ಅಂದ್ರೆ ಯಮನನ್ನು ದೂರಗೊಳಿಸ್ತಕ್ಕಂಥ, ಯಮನ ಬಾಧೆಯನ್ನು ದೂರಗೊಳಿಸ್ತಕ್ಕಂಥ ಶಕ್ತಿ ಯಾರಿಗೆ ಐತೆ ಅಂದ್ರೆ ಅದು ಕಾಲನ ಒಂದು ಶಕ್ತಿಯನ್ನು, ಕಾಲನ ಒಂದು ಉಪಟಳವನ್ನು ದೂರ ಮಾಡ್ತಕ್ಕಂಥ ಶಕ್ತಿ ಕಾಲನಿಗೆ ಕಾಲನಾಗಿರ್ತಕ್ಕಂಥ ಮಹಾಕಾಲನಾದ ಆ ಪರಮಾತ್ಮನಿಗೆ ಇರ್ತತಿ ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ಬಹಳಷ್ಟು ಸುಂದರವಾಗಿ ತನ್ನ ಒಂದು ತ್ರಿಪದಿಯೊಳಗೆ ಬರೀತಾನೆ. ಅದಕ್ಕೆ ಆ ಗತಿಯನ್ನು ಅರಿತು ನಾವು ಏನು ಮಾಡ್ಬೇಕಂತಂದ್ರೆ ಎಂತಹ ಗತಿ ಅಂದರೆ ಗ್ರಹಗಳ ಚಲನೆಯ ಗತಿ, ನಕ್ಷತ್ರದ ಚಲನೆಯ ಗತಿ, ತಿಥಿಗಳನ್ನು ನೋಡಿ ಅವೆಲ್ಲವನ್ನು ನೋಡಿ ನಾವು ಏನು ಮಾಡ್ಬೇಕಂದ್ರೆ ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿದಾಗ ಮಾತ್ರ ನಮಗೆ ನಾವು ಯಾವ ಸಮಯಕ್ಕೆ ಯಾವ ಸಂಕಲ್ಪಕ್ಕೆ ನಾವು ಪೂಜೆಯನ್ನು ಮಾಡಿದ್ವಲ್ಲ ಅದರ ಸಂಪೂರ್ಣವಾದ ಫಲ ನಮಗೇನಾಗ್ತದೆ ಅಂದರೆ ದೊರಿತೈತಿ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಭಾಳ ಸುಂದರವಾಗಿ ಏನು ಮಾಡಿದ್ದಾರೆ ಅಂದರೆ ಸರ್ವಜ್ಞ ಕವಿ ತಮ್ಮ ಒಂದು ತ್ರಿಪದಿಯೊಳಗೆ ಬರೆದಿದ್ದಾರೆ. ಅದಕ್ಕಾಗಿ ನಮ್ಮ ಜೀವನದೊಳಗೆ ಏನಾದರೂ ಸಾಧನೆಯನ್ನು ಮಾಡಬೇಕು ಅಂತಂದ್ರೆ ಆ ಬ್ರಹ್ಮ ಮುಹೂರ್ತದೊಳಗೆ ಸುಮಾರು 3:20 3:40 ಏನು ಆ 20 ನಿಮಿಷಗಳ ಕಾಲ ಇರತಕ್ಕಂಥ ಆ ಒಂದು ಅವಧಿ ಏನೈತಲ್ಲ, ಬಹಳಷ್ಟು ಪರಮ ಪವಿತ್ರವಾದಂತಹ ಅವಧಿ, ಅಂತಹ ಒಂದು ಸಮಯದೊಳಗೆ ಸಾಧಕರು ಎದ್ದು ಸಾಧನೆಯನ್ನು ಮಾಡಿದರೆ ಅವರ ಜೀವನದೊಳಗೆ ಬಹಳಷ್ಟು ಉನ್ನತವಾದ ಮಟ್ಟಕ್ಕೆ ಹೋಗಲಿಕ್ಕೆ ಯೋಗ್ಯರಾಗ್ತಾರೆ ಅಂತಕ್ಕಂಥದ್ದನ್ನು ಸಾವಿರಾರು ಋಷಿಮುನಿಗಳು ತಮ್ಮ ಒಂದು ಸಿದ್ಧಾಂತದೊಳಗೆ, ಗ್ರಂಥಗಳೊಳಗೆ, ಸಂಹಿತೆಗಳೊಳಗೆ ಬರೆದು ಹೋಗಿದ್ದಾರೆ ಅಂತಕ್ಕಂಥ ಮಾತೈತಿ. ಆದ್ದರಿಂದ ನಾವು ಪಾಶ್ಚಿಮಾತ್ಯರ ಒಂದು ಸಾಹಿತ್ಯವನ್ನು ನೋಡಿ ಆಶ್ಚರ್ಯ ಪಡೋದಕ್ಕಿಂತ ನಮ್ಮಲ್ಲಿರ್ತಕ್ಕಂಥ ಋಷಿಮುನಿಗಳು ಬರೆದುಕೊಟ್ಟು ಹೋಗಿರ್ತಕ್ಕಂಥ ನಮ್ಮ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿದರೆ ನಮಗೆ ಅಖಂಡ ಆ ಬ್ರಹ್ಮಾಂಡದ ಜ್ಞಾನ ಸಿಗತೈತಿ ಅಂತಕ್ಕಂಥ ಮಾತನ್ನು ಹೇಳ್ತಾ
ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.